ಅಧ್ಯಾಯ 8. ಮೈಸೂರು ಹುಲಿ ಟಿಪ್ಪುವಿನ ಗರ್ವಭಂಗ. ಶ್ರೀ ಚಿದಂಬರ ಮಹಾಗುರವೇ ನಮಃ. ಚಿದಂಬರನು ಒಂದು ದಿನ ತಂದೆಯ ಆಣತಿಯಂತೆ ನೆರಹಳ್ಳಿಯಿಂದ ಇಷ್ಟಿ ಕಾರ್ಯಕ್ಕೆ ಬೆಣ್ಣೆ ತರಲು ಹೋಗುವ ಮುನ್ನ ತಾಯಿ ಲಕ್ಷ್ಮೀ ಮಾತೆಯ ಹತ್ತಿರ ಬಂದು, ನಿನಗೆ ಇವತ್ತು ಯಾರು ಏನೇ ಕೊಟ್ಟರೂ ಮುಟ್ಟಬಾರದು ಎಂದು ಎಚ್ಚರಿಸಿ ಹೇಳಿದ್ದನು. ಆದರೂ ತಾಯಿಯು ಮರೆತು ನೆರೆ ಸ್ತ್ರೀಯೊಬ್ಬಳ ತಂದುಕೊಟ್ಟ ಪಡವಲ ಕಾಯನ್ನು ಮುಟ್ಟಿದೊಡನೆ ಸಾವನ್ನಪ್ಪಿದಳು. ಚಿದಂಬರನು ಬಂದು ಬಹಳವಾಗಿ ನೊಂದು, ತನಗೆ ತಾಯಿಯನ್ನು ಬದುಕಿಸುವ ಸಾಮರ್ಥ್ಯವಿದ್ದರೂ ತಂದೆಯವರ ಆದೇಶದಂತೆ ತಾಯಿಯ ಸಂಸ್ಕಾರವನ್ನು ಕೆಂಗೇರಿಯಲ್ಲಿ ಮಾಡಿದನು. ಹೆಂಡತಿಗೆ ಮುತ್ತೈದೆಯ ಸಾವು ಬಂದಿತೆಂದು ಮತ್ತು ಮಗನು ಈಗ ಪವಾಡವನ್ನು ಮಾಡಬಾರದೆಂದು ಮಾರ್ಥಾಂಡ ದೀಕ್ಷಿತರು ತಾಯಿಯನ್ನು ಬದುಕಿಸಬಾರದೆಂದು ಹೇಳಿರಬೇಕು. ಅಲ್ಲಿ ಒಂದು ಸಣ್ಣ ಗುಡಿಯನ್ನು ಕಟ್ಟಿಸಿ ಪಾದುಕೆಗಳನ್ನು ಸ್ಥಾಪಿಸಿದನು. ಶಕೆ 1710 ಜ್ಯೇಷ್ಠ ಶುದ್ಧ ನವಮಿಯಂದು ತಂದೆ ಮಾರ್ಥಾಂಡ ದೀಕ್ಷಿತರು ತಮ್ಮ 85ನೇ ವರ್ಷದಲ್ಲಿ ಪರಮೇಶ್ವರನಲ್ಲಿ ಲೀನರಾದರು. ಕೆಂಗೇರಿಯಲ್ಲಿ ಲಕ್ಷ್ಮೀ ಮಾತೆಯ ಗುಡಿಯ ಮಗ್ಗಲಲ್ಲಿಯೇ ಅವರ ಸಂಸ್ಕಾರ ಮಾಡಿದರು. ಮೂರನೆಯ ದಿವಸ ಅಸ್ಥಿ ಸಂಚಯದ ಸಮಯದಲ್ಲಿ ಅಲ್ಲಿ 6 ಔದುಂಬರ ವೃಕ್ಷದ ಮೊಳಕೆಗಳು ಕಂಗೊಳಿಸಿದವು. ಅವುಗಳ ಸುತ್ತಲೂ ಕಟ್ಟೆ ಕಟ್ಟಿಸಿ ಜೋಪಾನ ಮಾಡಿದರು. ಅವು ಇಂದಿಗೂ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಲಿವೆ. ತಂದೆಯವರ ವೈಕುಂಠ ಸಮಾರಾಧನೆಯ ದಿವಸ ಅಕಸ್ಮಾತಾಗಿ ಬಂದ 400 ಜನ ಬ್ರಾಹ್ಮಣರಿಗೂ ಔತಣ ಕೊಟ್ಟು ಮೊದಲೇ 400 ಜನರಿಗೆ ಮಾಡಿದ ಅಡಿಗೆ ಸಾಮಗ್ರಿಗಳಲ್ಲಿ ಈ ಎಲ್ಲ 800 ಜನಕ್ಕೂ ಉಣಬಡಿಸಿ ತೃಪ್ತಿಪಡಿಸಿದರು. ಪಾಕಶಾಲಾಧಿಕಾರಿಗೆ ಸಾಕ್ಷಾತ್ ಅನ್ನಪೂರ್ಣೆಯ ದರ್ಶನ ಮಾಡಿಸಿದರು. ಅಂದಿನಿಂದಲೇ ಅವರ ಅಗಾಧ ಲೀಲೆಗಳು ಮತ್ತು ಧರ್ಮ ಕಾರ್ಯಗಳು ಸಮೃದ್ಧಿಯಿಂದ ನಡೆಯಲಾರಂಭಿಸಿದವು. ಮೈಸೂರು ಹುಲಿ ಎಂದೇ ಪ್ರಖ್ಯಾತನಾದ ಟಿಪ್ಪು ಸುಲ್ತಾನನು ಕೊಲೆ ಸುಲಿಗೆ ಮಾಡುತ್ತಾ ಹಿಂದೂಗಳನ್ನು ಹಿಂಸಿಸುತ್ತಾ ಇತ್ತ ಕಡೆ ಬಂದಾಗ ಲಿಂಗಪ್ಪನವರ ಮನೆಯ ಮೇಲೆ ದಾಳಿ ಮಾಡಿದನು. ಆಗ ಚಿದಂಬರರ ಪತ್ನಿ ಸರಸ್ವತಿ ಮಾತೆಯು ತಂದೆಯ ಮನೆಯಲ್ಲಿ ಇದ್ದರು. ತಮ್ಮ ಮನೆಗಾದ ಆಕ್ರಮಣವನ್ನು ನೋಡಿ ಕೆರಳಿ ಟಿಪ್ಪುವನ್ನು ಶಪಿಸಿದಳು. ಅದರಿಂದ ಟಿಪ್ಪುವಿಗೆ ದೃಷ್ಟಿ ಮಂದವಾಯಿತು. ಅವನಿಗೆ ಕಣ್ಣು ಕಾಣದಾಗಲೂ ಮಂತ್ರಿ ಪೂರ್ಣಯ್ಯನ ಸಲಹೆಯ ಮೇರೆಗೆ ಮಹಾಸ್ವಾಮಿಗಳಿಗೆ ಶರಣು ಬಂದು ಅಪರಾಧಗಳನ್ನು ಮನ್ನಿಸಲು ಕಳಿಕಳಿಯಿಂದ ಪ್ರಾರ್ಥಿಸಿದರು. ಆಗ ಟಿಪ್ಪುವಿಗೆ ಸ್ವಾಮಿಗಳು ಸರಿಯಾದ ಬುದ್ಧಿವಾದ ಹೇಳಿ ಅವನ ತಪ್ಪನ್ನು ಮನ್ನಿಸಿದರು. ಅದರಿಂದ ಟಿಪ್ಪುವಿಗೆ ದೃಷ್ಟಿ ಮರಳಿ ಬಂದಿತು. ಅವನಿಗೆ ನಾನಾ ರೀತಿಯಿಂದ ಧರ್ಮವನ್ನು ಬೋಧಿಸಿ, ನೀನು ಮುಸಲ್ಮಾನನಾದರೂ ಪೈಗಂಬರರು ಹೇಳಿರುವಂತೆ ಶಾಂತಿ ದೂತನಾಗು ಮತ್ತು ಗೋಬ್ರಾಹ್ಮಣರ ಪೀಡೆಯನ್ನು ಮಾಡಬೇಡವೆಂದು ಬೋಧಿಸಿ ಅವನಿಂದ ಮುಂದೆ ಆಗಬಹುದಾದ ಪೀಡೆಗಳನ್ನು ತಪ್ಪಿಸಿದರು. ಇಲ್ಲಿಗೆ ಅಧ್ಯಾಯ 8 ಸಮಾಪ್ತಿ. ಓಂ ನಮೋ ಭಗವತೆ ಚಿದಂಬರಾಯ. ಸರ್ವಂ ಶಿವಚಿದಂಬರೇಶ್ವರ ಚರಣಾರವಿಂದಾರ್ಪಣಮಸ್ತು.